ಸಹರ್ದಿಯರಿಗೆಲ್ಲ ನಮಸ್ಕಾರ ಮತ್ತೊಮ್ಮೆ ಗೋಖಲೆ ಸಂಸ್ಥೆಗೆ ಬಂದು ತಮ್ಮೆಲ್ಲರನ್ನ ಕಂಡು ಒಂದೆರಡು ದಿನ ತೋಚಿದ್ದ ಕೆಲವನ್ನ ಹೇಳಿಕೊಳ್ಳುವಂಥ ಅವಕಾಶ ಸಿಕ್ಕಿದ್ದಕ್ಕೆ ಭಗವಂತನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ವಿಷಯ ತುಂಬ ಗಂಭೀರವಾದದ್ದು ಬ್ರಹ್ಮ ಮಾತಿನ ಗಾರುಡಿಗ ಮಂತ್ರಶಕ್ತಿಯ ವಾಗ್ಮಿ ಅಂತೆಲ್ಲ ಕರೆಸ್ಕೊಳ್ತಿರುವಂಥ ಖ್ಯಾತಿ ಪಡೆದಂಥ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನು ಯುಗದ ಕವಿ ಅಂತ ಕರೀತಾರೆ ನಮ್ಮ ಜಿ ಎಸ್ ಅಮೂರ್ರಂಥವರು ಬೇಂದ್ರೆಯಂಥ ಕವಿ ಭುವನದ ಭಾಗ್ಯ ಅಂತ ಕರೀತಾರೆ ಒಂದು ಪುಸ್ತಕ ಇದೆ ಭುವನದ ಭಾಗ್ಯ ಅಂತ ಅಂದರೆ ಭುವನದ ಭಾಗ್ಯದಿಂದ ಇಂಥ ಕವಿಗಳು ಅವತರಿಸ್ತಾರೆ ಅವ್ರ ನಂಬಿಕೆ ಅವರು ಸಾಹಿತ್ಯದ ಅರಹು ಮತ್ತು ಆಳ ತುಂಬ ದೊಡ್ಡದಾದದ್ದು ಸುಮಾರು ಏಳು ದಶಕಗಳ ಕಾಲ ಹರಡಿಕೊಂಡಂತಹ ಸಾಹಿತ್ಯ ಚಾರಿಕೆ ಜಾರಿಕೆ ಹೆಸರಾಂತ ಕವಿಗಳು ಮತ್ತು ಸಾಹಿತಿಗಳು ಕೂಡ ಬೇಂದ್ರೆಯವರ ಸಾಹಿತ್ಯ ಸಮೀಕ್ಷೆಯನ್ನು ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಿರುವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದು ಭಾಳ ದಾಷ್ಟ್ಯದ ಮಾತಾಗ್ತದೆ ನಾನು ಸಾಹಿತಿ ಅಲ್ಲ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಸೈನ್ಸ್ ಓದಿದವನು ಕನ್ನಡದ ಸಾಹಿತ್ಯದ ಆಳವಂತೂ ನನಗೆ ತುಂಬ ದೂರ ಅದರ ಗಂಧ ಕೂಡ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾನು ದೂರ ಡಿ ವಿ ಜಿ ಹೇಳಿದಂಗೆ ನಾನೊಬ್ಬ ತಾರಾಡಿ ಅಂತ ನನಗಿರುವ ಅರ್ಹತೆ ಒಂದೇ ಒಂದು ನಾನು ಅವ್ರನ್ನ ಹುಡುಗನಾಗಿದ್ದಾಗಿಂದ ನಾನು ಸಂಶೋಧನೆ ಮಾಡುವವರೆಗೂ ಹತ್ತಿರದಿಂದ ಕಂಡಂಥವನು ಗೌರವದಿಂದ ಕಂಡಂಥವನು ತುಂಬ ಕುತೂಹಲದಿಂದ ಕಂಡಂಥವನು ಸ್ವಲ್ಪ ಸಲಿಗೆಯಿಂದಲೂ ಕಂಡಂಥವನು ಆಗಾಗ ಬೇಜಾರೂ ಮಾಡ್ಕೊಂಡವನು ನಾನು ಸತ್ಯ ಹರಿದಿದ್ರೆ ಅಪಚಾರ ಆಗಿಬಿಡುತ್ತೆ ಯಾವಾಗಲೂ ವಸ್ತು ದೂರ ಇದ್ದಾಗ ಅದ್ರ ಬಗ್ಗೆ ತುಂಬ ಪ್ರೀತಿ ಬರುತ್ತೆ ಹತ್ತಿರ ಇದ್ದಾಗ ಸ್ವಲ್ಪ ಕಿರಿಕಿರಿ ಇರ್ತದಿಲ್ಲ ಅಂತಲ್ಲ ನಮ್ಮ ಅಜ್ಜಿನ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಸಂತೋಷ ಈಗ ಇದ್ದಾಗ ಬೈಕೋತಾ ಇದ್ದೆ ಅಯ್ಯೋ ಅಜ್ಜ ಬಾಯಿ ಮುಚ್ಚಪ್ಪ ಸಾಕಪ್ಪ ಎಷ್ಟು ಹೇಳ್ತಿ ಹೇಳಿದ್ದೆ ಹೇಳೋದು ಹೇಳಿದ್ದು ಹೇಳೋದು ಗೊತ್ತಿಲ್ವ ನನಗೆ ಅಂತಿದ್ದೆ ಆದರೆ ಈಗ ಅಜ್ಜ ಇಲ್ಲದೆ ಇದ್ದಾಗ ಹೇಳೋಕೆ ಮತ್ತೊಂದು ಬಾಯಿ ಇಲ್ಲದೆ ಇದ್ದಾಗ ಕಿವಿಗೆ ಹಸಿವಾಗಿ ಕೇಳಬೇಕು ಅನಿಸುತ್ತೆ ಪ್ರೀತಿ ಉಕ್ಕಿ ಬರ್ತದೆ ಆವಾಗ ಅದು ಆದದ್ದು ಹೀಗೆ ನನಗೆ ಬೇಂತ್ರಿ ಅವ್ರು ಹೇಳಲಿಕ್ಕೆ ಮಾತು ಇಲ್ಲಲ್ಲ ಮಾತಾಡೋದಕ್ಕೆ ಅವಕಾಶ ಇಲ್ಲ ಈಗ ಆದ್ದರಿಂದ ಮಾತನ್ನೇ ನೆಲೆಸ್ಕೋಬೇಕಾಗ್ತದೆ ಸಾಮಾನ್ಯವಾಗಿ ಮಾತು ಹೇಳ್ತಾರೆ ಭಾಳ ವಯಸ್ಸಾದ ಮೇಲೆ ಜನ ಹಿಂದಿಂದ ಸುದ್ದಿ ಹೇಳ್ತಾರಲ್ಲ ಯಾಕೆ ಬರೀ ಹಳೆಯ ಸುದ್ದಿನೇ ಹೇಳ್ತಾ ಇರ್ತಾರೆ ನೋಡೋ ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಹೀಗಿತ್ತು ಸ್ಕೂಲ್ಗೆ ಹೋಗ್ತಿದ್ದ ಹಿಂಗಿತ್ತು ಯಾಕೆ ಅಂದಾಗ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ ಸತ್ ಹೊತ್ತು ಹೋಗುವ ನನಗೆ ಸತ್ತವರ ಸಂಘದಲ್ಲಿ ಅಂಥ ಅದ್ಭುತ ಪದ್ಯವನ್ನು ಕನ್ನಡಕ್ಕೆ ಬಿ ಎಂ ಸಿ ಕೊಟ್ಟಲು ಹೊತ್ತು ಹೋಗುವುದು ನನಗೆ ಸತ್ತವರ ಸಂಘದಲ್ಲಿ ಹಾಗೆ ನೆನೆಸ್ಕೊಂಡಾಗ ಒಂಥರ ಸಂತೋಷ ಅನ್ನಿಸುವಂಥದ್ದು ಹಾಗೆ ನಾನು ತುಂಬ ಕುತೂಹಲದಿಂದ ಆಗ ಸ್ವಲ್ಪ ಕಿರಿಕಿರಿ ಮಾಡಿಕೊಂಡಂಥದ್ದು ನಾನು ಒಂದು ಘಟನೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ನಾನು ಕಂಡಂಥ ಆ ವ್ಯಕ್ತಿಯ ಸ್ವಭಾವಕ್ಕೂ ಮತ್ತು ಅವರು ಬರೆದಂಥ ಸಾಹಿತ್ಯಕ್ಕೂ ತಾಳೆ ಹಾಕಿ ನೋಡ್ತಾ ಇದ್ದೆ ನಮ್ಮ ಜೊತೆಗೆ ಬದುಕಿದಂಥ ವ್ಯಕ್ತಿ ಅವ್ರನ್ನ ಹತ್ತಿರದಿಂದ ಕಂಡಾಗ ವ್ಯಕ್ತಿ ಹೇಗಿದ್ದಾರೆ ಅವರು ಬರೆದ ಸಾಹಿತ್ಯ ಹೇಗಿದೆ ಒಂದಕ್ಕೊಂದು ತಾಳೆ ಹಾಕಿ ನೋಡಿದಾಗ ನನಗೊಂದು ಅನಿಸಿದ್ದು ಅವರ ಜೀವನವೇ ಕಾವ್ಯವಾದದ್ದನ್ನು ಕಾವ್ಯವೇ ಜೀವನವಾದದ್ದನ್ನು ಕಂಡಾಗ ತುಂಬ ಬೆರಗಪಟ್ಟಂಥವನು ನಾನು ಸಾಮಾನ್ಯವಾಗಿ ಕವಿ ಕಾವ್ಯ ಸ್ವಲ್ಪ ಬೇರೆ ಆಗೋದುಂಟು ಬಹಳಷ್ಟು ಜನರಲ್ಲಿ ಕವಿವೇ ಕಾವ್ಯವಾಗಿ ಕಾವ್ಯವಾಗಿ ಹೋಗುವಂಥದ್ದು ಬಹಳ ಅಪರೂಪದ ಸಂಗತಿ ಅದಾಗಬೇಕಾದ್ರೆ ಅಂತರ್ಮುಖ ಬಹಿರ್ಮುಖ ಒಂದೇ ಆಗಬೇಕಾಗ್ತದೆ ಅದನ್ನು ಅಪರೂಪದಲ್ಲಿ ಸಾಧಿಸಿದಂಥವರು ದರಾಬೇಂದ್ರೆ ಅವರು ಅವ್ರನ್ನ ಕಂಡವ್ರು ಯಾರಾದರೂ ಇದ್ದರೆ ಗೊತ್ತಾಗತ್ತೆ ತುಂಬ ನೇರ ಮಾತು ಮುಚ್ಚಿ ಹೇಳಬೇಕು ಅಂತ ಗೊತ್ತಿಲ್ಲ ತಮಾಷೆ ಮಾಡ್ತಾರೆ ಅಂದರೂ ಕೂಡ ಅದು ಮತ್ತೊಬ್ಬರಿಗೆ ಮುಖಕ್ಕೆ ರಾಚಿ ಆಗ್ತದೆ ಅಂತ ಕೂಡ ಅನಿಸಲ್ಲ ಅವ್ರು ಏನು ಅನ್ನಿಸ್ಬೇಕೋ ಹೇಳಿಬಿಡೋದು ಅದನ್ನು ಆಮೇಲೆ ಬೇಜಾರು ಮಾಡಿಕೊಂಡ್ರೀನ್ರಿ ಅಂತ ಕೇಳೋದು ಬೇಜಾರು ಆಗಿದ್ರು ಕೂಡ ಇಲ್ಲ ಅನ್ಬೇಕಲ್ಲ ಅವಾಗ ಅವ್ರ ಸ್ವಭಾವನೇ ಹಾಗೆ ಆ ವ್ಯಕ್ತಿ ಇರೋದೇ ಹಾಗೆ ಅದರಿಂದ ಅದು ಬೇರೆ ಬರಲಿಲ್ಲ ನಾನು ಈ ಲಾವ ಬಗ್ಗೆ ಕೇಳಿದ್ದೆ ಜ್ವಾಲಾಮುಖಿಗಳ ಬಗ್ಗೆ ಕೇಳಿದ್ದೆ ಕೆಲವೊಂದು ಕಡೆ ನೋಡೋ ಅವಕಾಶ ಕೂಡ ಹೊರಗೆ ತಣ್ಣಗೆ ಸುಂದರವಾಗಿ ಹಸಿರು ಹಸಿರಾಗಿ ನಗ್ನಗ್ತಾ ಇರುವಂತಹ ಪ್ರಕೃತಿಯ ಗರ್ಭದೊಳಗೆ ಕತಕತನೆ ಕುದಿಯುತ್ತಿರುವಂಥ ಒಂದು ಲಾವ ಇದೆ ಅಂತ ಅನಿಸೋದೇ ಇಲ್ಲ ಆ ಲಾವ ಹೊರಗೆ ಬಂದಾಗಲೇ ಅಗ್ನಿ ಪರ್ವತದಿಂದ ಉಗಿ ಬಂದಾಗ ಜ್ವಾಲಾಮುಖಿ ಬಂದಾಗಲೇ ಗೊತ್ತಾಗುವಂಥದ್ದು ನಾನು ಯಾವಾಗಲೂ ಬೇಂದ್ರೆಯವ್ರನ್ನ ಕಂಡಾಗ ಅವ್ರು ನೆನೆಸ್ಕೊಂಡಾಗ ಕಣ್ಣು ಮುಂದೆ ಬರುವಂಥ ಚಿತ್ರ ಆ ಅಗ್ನಿ ಪರ್ವತದ್ದೇ ಲಾವ ಪರ್ವತದ್ದೇ ಚಿತ್ರ ಮುಂದೆ ಬರ್ತದೆ ಯಾಕೆ ಅಂತ ಅಂದರೆ ಆ ಜೀವ ಕಂಡಷ್ಟು ದುಃಖಗಳನ್ನು ಸಂಕಟಗಳನ್ನು ಘೋಷಿಸಿ ಯಾರೂ ಕಂಡಿರಲಿಕ್ಕಿಲ್ಲ ಅಷ್ಟು ಒಳಗಡೆ ಕುದಿತಿರುವಂಥ ದುಃಖ ಇದ್ದರೂ ಕೂಡ ಆ ಮನುಷ್ಯ ಹೊರಗಡೆ ಮಾತಾಡ್ತಿರಬೇಕಾದ್ರೆ ನೋಡಿದವರಿದ್ದರೆ ಗೊತ್ತಾಗತ್ತೆ ಅವ್ರು ಮಾತಾಡಬೇಕಾದ್ರೆ ಕೈ ಕಾಲು ಮಾಡದೇ ಮಾತಾಡೋಕ್ಕೆ ಸಾಗುದೇನೇ ಇಲ್ಲ ಒಂದು ಸಹ ತಮಾಷೆ ಮಾಡ್ತಿದ್ವಿ ಪುಣ್ಯಾತ್ಮ ಇವರು ದೇವರು ಎರಡೇ ಕೈ ಕೊಟ್ಟಿದ್ದಾನೆ ನಾಲ್ಕು ಕೊಟ್ಟರೆ ಏನಾಗ್ತಿತ್ತು ಗತಿ ಆ ಕೈಯನ್ನು ತೆಗೆದು ಮಾತಾಡೋದು ಆ ಕಣ್ಣು ಅರಳಿಸುವಂಥ ಬಗೆ ಆ ಕೂದಲು ಹಾರುವಂಥದ್ದು ಅದನ್ನು ನೋಡಿದಾಗ ಇಷ್ಟು ಅದ್ಭುತವಾಗಿ ಮಾತಾಡುವಂಥ ಮನುಷ್ಯ ತಮಾಷೆಯಾಗಿ ಹಗುರಾಗಿ ಮಾತಾಡುವಂಥ ಮನಸ್ಸಿನೊಳಗೆ ಎಂಥ ಜ್ವಾಲಾಮುಖಿ ಕುದೀತಾ ಇತ್ತು ಅಂತ ಈ ಮಾತನ್ನು ನೆನೆಸ್ಕೊಂಡ ನಾನು ಭಾಳ ಆಶ್ಚರ್ಯ ಅನಿಸುತ್ತೆ ಎಷ್ಟೋ ಜನರನ್ನು ಕಂಡಿದ್ದೇವೆ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ತೊಂದರೆಗಳಾದಾಗ ಕಠಿಣ ಪರಿಸ್ಥಿತಿ ಬಂದಾಗ ಚೈತನ್ಯವನ್ನು ಕುಗ್ಗಿಸಿಕೊಂಡು ಮನಸ್ಸನ್ನು ಮುದುಡಿಸಿಕೊಂಡು ತಮ್ಮ ನಿಜವಾದ ಶಕ್ತಿಯನ್ನು ಹೊರಗೆ ಹಾಕಲಾರದೆ ಜೀವನ ಮುದ್ರಸ್ಕೊಂಡು ಹೋದವ್ರನ್ನು ಕಂಡಿದ್ದೇವೆ ಏನೋ ಒಂದು ತೊಂದರೆ ಆಯಿತು ಆಪತ್ತು ಆಯಿತು ಅಂದ ತಕ್ಷಣ ಛೇ ಮುಗ್ದೇ ಹೋಯಿತು ಅಂತ ಚೈತನ್ಯ ಕಳ್ಕೊಂಡವ್ರನ್ನು ಕಂಡಿದ್ದೇವೆ ಆದರೆ ಇಲ್ಲಿ ಈ ಚೈತನ್ಯಕ್ಕೆ ಎಷ್ಟು ತೊಂದರೆ ಬಂದರೂ ಕೂಡ ಚೆಂಡಿನ ಹಾಗೆ ಪುಟಿದು ನಿಂತು ಹೊಸ ಸೃಷ್ಟಿಯನ್ನು ಹೊಸ ಕಲ್ಪನೆಯನ್ನು ಮಾಡಿದಂಥ ಶಕ್ತಿ ಇದು ಅದಕ್ಕೆ ಒಂದು ತಮಾಷೆ ಹೇಳುವಂಥ ಮಾತು ಅದು ತಮಾಷೆ ಅಲ್ಲದೆ ಹೋಗಿರುವಂಥ ಮಾತು ಬೇಂದ್ರೆ ಆಗಬೇಕಾದ್ರೆ ಏನು ಮಾಡಬೇಕು ಅವ್ರು ಹೇಳ್ತಿದ್ದರು ಬೇಂದ್ರೆ ಬೇಂದ್ರೆ ಆಗ್ತಾನೆ ಅಂತ ಬೇಯಬೇಕು ಸರಿಯಾಗಿ ಬೇಯಬೇಕು ಹದ ಆಗಬೇಕು ಪಕ್ವ ಆಗಬೇಕು ಅಂದಾಗಲೇ ಬೇಂದ್ರೆ ಬರುವಂಥದ್ದು ಆ ಹದ ಅವರ ಜೀವನದ ದುದ್ದಕ್ಕೂ ಬಂದಿತ್ತು ಅದಕ್ಕೆ ಅಂಥವ್ರನ್ನು ನೋಡಿದಾಗ ಬೇಂದ್ರೆ ತುಂಬ ಅಪರೂಪದ ವ್ಯಕ್ತಿ ಅಂತ ಅನ್ನಿಸ್ತಾರೆ ಅವರು ತಮ್ಮ ಜೀವನದ ಬಗ್ಗೆ ಒಂದು ಸಾಲು ಹೇಳ್ತಾರೆ ಹೇಗಿದೆ ನನ್ನ ಜೀವನ ಅಂತ ನನ್ನ ಹಾಡು ಪಾಡು ಅಂತ ಹೇಳ್ತಾರೆ ಎನ್ನ ಪಾಡು ಎನಗಿರಲಿ ಎನ್ನ ಪಾಡು ಎನಗಿರಲಿ ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ ನನ್ನ ಪಾಡು ನೆನಗಿರಲಿ ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆಯಂಥ ನಿನ್ನೆದೆಯ ಕರಗಿದರೆ ಕಲ್ಲು ಸಕ್ಕರೆಯಂಥ ನಿನ್ನೆದೆಯ ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಅಂತ ಸಹೃದಿಯನ್ನು ಕೇಳ್ಕೊಳ್ಳುವಂಥದ್ದು ನಿನ್ನ ಹೃದಯ ಕಲ್ಲು ಸಕ್ಕರೆ ಹೇಗಾದಾಗ ನನ್ನ ಪಾಡು ನನಗಿರಲಿ ಅದು ಹೇಳ್ಕೊಳ್ಳೋದಿಲ್ಲ ನಾನು ಇದೇ ಥರದ ಮಾತನ್ನು ನಮ್ಮ ಇನ್ನೊಬ್ಬ ಮಹಾಕವಿ ಹೇಳಿದರು ಜಗವೆಲ್ಲ ನಗುತ್ತಿರಲಿ ಜಗದಳವೂ ನನಗಿರಲಿ ಅಂತ ಈಶ್ವರ ಸಣ್ಕಲ್ಲು ಅವರು ಅವ್ರ ಮಗ ನನ್ನ ಕ್ಲಾಸ್ಮೇಟ್ ಅವ್ರ ಮನೆಗೆ ನೋಡೋಕ್ಕೆ ಹೋದಾಗ ಅನ್ನಿಸ್ತಾ ಇತ್ತು ಅವ್ರು ಬರೆದದ್ದು ತುಂಬ ಸಂತೋಷ ತಮ್ಮ ಜೀವನ ನೋಡಿಕೊಂಡೇ ಬರೆದದ್ದು ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ನನ್ನ ಪಾಡು ಹೇಗೆ ಇರಲಿ ಆದರೆ ನನ್ನ ಹಾಡನ್ನು ಅಷ್ಟೇ ಹೇಳ್ತೇನೆ ರಸಿಕನಾದಂಥ ನಿನಗೆ ಕಲ್ಲು ಸಕ್ಕರೆ ಅಂತ ಹೃದಯ ನಿನ್ನದು ಅದೇನಾದರೂ ದ್ರವಿಸಿದರೆ ನನಗೂ ಒಂದು ಸ್ವಲ್ಪ ಕೊಡು ಅಂತ ಕೇಳುವಂಥದ್ದು ಬೇಂದ್ರೆ ಜೀವನ ಮನೋಧರ್ಮ ಅದು ಬಾಳಿನ ನಂಜನ್ನು ಉಂಡಿ ಉಂಡು ಲೋಕಕ್ಕೆ ಶಿವೇಚ್ಛುವನ್ನಾಗಿ ಮಾಡಿದಂಥ ಕವಿ ನಂಜುಂಡ ಶಿವ ಆದಂತೆ ಬಂದರೆ ನಂಜುಂಡ ಶಿವನಾದಂಥವರು ನಾವು ನೋಡಿದ್ದೇವೆ ಶಿವನ ಚಿತ್ರವನ್ನು ಹಾಲಾ ಹಲ್ಲುವನ್ನು ಕುಡಿದಂಥ ಶಿವ ಮುಖದಲ್ಲಿ ಮಂದಸ್ಮಿತೆ ಇದೆ ವಿಷ ಇಲ್ಲಿ ನಿಂತ್ಕೊಂಡಿದೆ ಅದರ ಮುಖದಲ್ಲಿ ನಗೆ ಇದೆ ಹಾಗೆ ವಿಷವನ್ನು ಉಂಡು ಬೆಳೆ ನಿಂತಿದ್ದಾರೆ ಬೇಂದ್ರೆಯವರು ಜೀವನದಲ್ಲಿ ಹಲವು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅದು ಎಷ್ಟು ಸಾವುಗಳನ್ನು ಕಂಡರು ತಮ್ಮ ಜೀವನದುದ್ದಕ್ಕೂ ಎಷ್ಟು ನೋವು ಕಂಡರು ಜೈಲುವಾಸ ಕಂಡರು ನಿರುದ್ಯೋಗ ಬಡತನ ಅಸಹಾಯಕತೆ ಎಲ್ಲವೂ ಅವ್ರನ್ನ ಕಾಡಿದೆ ಒಂದೊಂದು ಸಲ ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ತೊಂದರೆ ಬಂದರೆ ಬದುಕೋಕೆ ಸಾಧ್ಯ ಇದೆಯಾ ಅಂತ ಬದುಕೋದು ಅಷ್ಟೇ ಅಲ್ಲ ಬದುಕನ್ನು ರಮ್ಯವನ್ನಾಗಿ ಮಾಡಿ ತಮ್ಮ ನೋವನ್ನೆಲ್ಲ ಸಾಹಿತ್ಯದ ಅಮೃತವನ್ನಾಗಿ ಮಾಡಿ ಲೋಕಕ್ಕೆ ಹರಡಿದರು ದಾರಾಬೆಂದ್ರೆಯವರು ನನಗನ್ನಿಸ್ತದೆ ಯಾರೊಬ್ಬರು ನಮಗೆ ಹೇಳ್ತಾ ಇದ್ರು ಸೈಕಾಲಜಿಸ್ಟ್ ಮನುಷ್ಯ ಹೇಗಿರಬೇಕು ಅಂತ ಯಾರು ಹೇಳ್ತಿದ್ರು ಅಂತ ಇಷ್ಟು ಬಿ ಲೈಕ್ ಎ ಫ್ಲಾವರ್ ಹೂವಿನ ಹಾಗಿರಬೇಕು ಅಂತ ಅವ್ರು ಹೇಳಿರುತ್ತೆ ಎಸ್ ಓಕೆ ಇಟ್ಸ್ ಫಾರ್ ಸಮ್ ಟೈಮ್ ಇಟ್ ಈಸ್ ಓಕೆ ಯಾಕಂದರೆ ಹೂವು ಸ್ವಲ್ಪ ಪರಿಮಳ ಕೊಡುತ್ತೆ ಅವ್ರು ಹೇಳ್ತಾರೆ ನಿಜವಾಗ್ಲೂ ಮನುಷ್ಯ ಹೇಗಿರಬೇಕು ಅಂದರೆ ಟೆನಿಸ್ ಬಾಲ್ ಇದ್ದಂಗೆ ಇರಬೇಕಂತ ಟೆನಿಸ್ ಚೆಂಡನ್ನು ಈ ಕೈಯಿಂದ ಬಿಟ್ಟರೆ ನೆಲಕ್ಕೆ ಬಡಿದು ಒಂದು ಆ ನಾಲ್ಕು ಇಂಚ್ ಮೇಲೆ ಪುಡೀತದೆ ಅದು ಅದನ್ನೇ ಕೋಪದಿಂದ ಚೆಂಡನ್ನು ನೆಲಕ್ಕೆ ಜೋರಾಗಿ ಅಪ್ಪಳಿಸಿ ನೋಡೋಣ ಅಪ್ಪಳಿಸಿ ನಾಲ್ಕು ಇಂಚ್ ಬರಲ್ಲ ಅದು ನೀವು ಎಷ್ಟು ಜೋರಾಗಿ ಎಸ್ತಿದ್ರೋ ಯಾವ ಮಟ್ಟದಿಂದ ಎಸ್ತಿದ್ರೋ ಅದು ಎರಡು ಪಟ್ಟು ಎತ್ತರಕ್ಕೆ ಮೇಲೆ ಹಾರತ್ತೆ ವಿಧಿ ಪರೀಕ್ಷೆ ಮಾಡಿದಾಗೆಲ್ಲ ಅದನ್ನು ತೆಗೆದುಕೊಂಡು ಅದನ್ನು ಒಂದು ಅವಕಾಶ ಅಂತನೋ ಅಥವಾ ಒಂದು ಚಾಲೆಂಜ್ ಅಂತನೋ ತಗೊಂಡು ಅದಕ್ಕೆ ಪುಟ್ಟಿದೆದ್ದು ಹೆಚ್ಚು ಸೃಷ್ಟಿ ಮಾಡಿದಂಥವ್ರು ಇವರು ನಾನು ಈ ಆರು ದೇವನಗಳ ಅವಧಿಯಲ್ಲಿ ಕೇವಲ ಬೇಂದ್ರೆಯವರ ಜೀವನ ಕೆಲವೊಂದು ಕೃತಿಗಳ ಬಗ್ಗೆ ಮಾತ್ರ ಪರಿಚಯ ಮಾಡೋಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಅವರ ಪೂರ್ತಿ ಸಾಹಿತ್ಯ ಸಮೀಕ್ಷೆಯನ್ನು ಮಾಡೋದು ಬಹುಶಃ ಒಂದು ಇಡೀ ಎರಡು ವರ್ಷ ಮಾಡಿದರೂ ಸಾಧ್ಯ ಆಗಲಾರ್ದು ಅನಿಸುತ್ತೆ ಇದೊಂದು ವಿಮರ್ಶಾತ್ಮಕ ಚಿಂತನೆ ಅಲ್ಲ ಅಂತ ಮೊದಲು ನಾನು ಅರಿಕೆ ಮಾಡ್ಕೋಬೇಕು ನಿಮ್ಮಲ್ಲಿ ಯಾಕಂದರೆ ಆ ಶಕ್ತಿನೂ ನನಗಿಲ್ಲ ನಾನು ಪ್ರೀತಿಯಿಂದ ಕಂಡಂಥ ವ್ಯಕ್ತಿಯೊಬ್ಬರು ಬರೆದಂಥ ಸಾಹಿತ್ಯದಲ್ಲಿ ನನಗೆ ಪ್ರಿಯವಾದದ್ದನ್ನು ಪ್ರಿಯ ಎನ್ನಿಸಿದ್ದನ್ನು ತಮಗೆ ನನ್ನ ಬಾಲಭಾಷೆಯಲ್ಲಿ ಹೇಳ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆದ್ದರಿಂದ ಇದೊಂದು ಪ್ರಬುದ್ಧ ಚಿಂತನೆಯ ಚಾವಡಿ ಅಂತ ದಯವಿಟ್ಟು ಯಾರೂ ಭಾ ಭಾವಿಸಬಾರ್ದು ಅಂತ ಮೇಲೆ ಅರಿಕೆ ಮಾಡ್ಕೋತೇನೆ ಬೇಂದ್ರೆಯವರನ್ನು ಪರಿಚಯ ಮಾಡಬೇಕಾದ್ರೆ ಅದು ಹಿನ್ನೆಲೆ ಗಮನಿಸೋದು ಭಾಳ ಮುಖ್ಯ ನನಗೆ ಯಾವಾಗಲೂ ಇದೊಂದು ರೋಚಕ ಅಂತ ಅನಿಸಿದ್ದು ಕವಿಯ ಸಾಹಿತ್ಯವನ್ನು ಗಮನಿಸುವ ಮೊದಲು ಕವಿಯ ಜೀವನವನ್ನು ಅವಲೋಕಿಸಬೇಕಾದದ್ದು ಭಾಳ ಮುಖ್ಯ ನೋ ದ ಪೋಯೆಟ್ ಬಿಫೋರ್ ಯು ನೋ ದ ಪೊಯೆಟ್ರಿ ಅಂತ ಯಾಕೆಂದರೆ ಯಾವುದೇ ಒಬ್ಬ ಸೃಜನಶೀಲ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಸಾಮಗ್ರಿಯನ್ನು ಹೇರ್ಕೊಳ್ತಾನೆ ತಾನು ಕಂಡಂಥ ವಿಷಯವನ್ನು ಪರಿಷ್ಕಾರ ಮಾಡಿ ಬರೀತಾನೆ ಆದ್ದರಿಂದ ಆತ ಕಂಡಂಥ ವಿಷಯಗಳ್ಯಾವುದು ಬದುಕಿರುವಂಥ ಪರಿಸರ ಯಾವುದು ಅನ್ನೋದು ಭಾಳ ಮುಖ್ಯ ಆಗ್ತದೆ ಯಾವುದೇ ಒಂದು ಸ ಕಾವ್ಯ ಸಾಹಿತ್ಯ ಸೃಷ್ಟಿ ಒಬ್ಬ ಸಾಹಿತಿಯ ಸಮಗ್ರವನ್ನು ಅಪೇಕ್ಷಿಸಿ ಬರುವಂಥದ್ದು ಎಲ್ಲೊಂದು ಕಡೆ ಬರ್ತಿದ್ದೆ ನಾನು ಸಾಹಿತ್ಯ ಕ್ರಿಯೆ ಅನ್ನೋದು ಪ್ರಸವ ಕ್ರಿಯೆ ಇದ್ದ ಹಾಗೆ ಅಂತ ತಾಯಿಯ ಪೂರ್ತಿ ಎಲ್ಲವನ್ನೂ ಎಳೆದುಕೊಂಡು ಬರುವಂಥ ಆ ಸೃಷ್ಟಿ ಇದೆಯಲ್ಲ ಅದು ಸಾಹಿತ್ಯ ಕವಿಗೂ ಆಗುವಂಥದ್ದು ಅವನ ಪೂರ್ತಿ ಸಾಮಗ್ರಿಯನ್ನು ಹಿಡ್ಕೊಂಡು ಬರದೇ ಇರುವಂಥ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಸಾಹಿತ್ಯ ಎಲ್ಲವನ್ನೂ ಅಪೇಕ್ಷೆ ಮಾಡ್ತದೆ ಹಾಗಾಗಿ ಬಂದಾಗ ಮಾತ್ರ ಒಂದು ಒಳ್ಳೆಯ ಸಾಹಿತ್ಯ ಸೃಷ್ಟಿಯಾಗುವಂಥದ್ದು ಬೇಂದ್ರೆಯವರ ಜೀವನವನ್ನು ಸ್ವಲ್ಪ ಗಮನಿಸಬೇಕು ಬೇಂದ್ರೆಯವರ ಮನೆತನದ ಮೂಲ ಇರೋದು ರತ್ನಾಗಿರಿ ರತ್ನಾಗಿರಿ ಜಿಲ್ಲೆ ಕೆಳಸಿ ಅಂತ ಗ್ರಾಮ ಕೇಳಸಿ ಅಂತ ಒಂದು ಗ್ರಾಮ ಅಲ್ಲಿದ್ದರಂತೆ ಅವರು ವೇಂದ್ರೆ ಅಂತ ಹೆಸರು ಬೇಂದ್ರೆ ಅಲ್ಲ ವೇಂದ್ರೆ ಅಂತಂದರೆ ಅಲ್ಲಿ ದೇವಸ್ಥಾನಗಳಲ್ಲಿ ಮಂತ್ರಗಳನ್ನು ಹೇಳುವಂಥವ್ರು ಸ್ತೋತ್ರಗಳನ್ನು ಹೇಳುವಂಥವ್ರು ಅವ್ರ ಮಂತ್ರ ಹೇಳೋರು ಮಂತ್ರದ ಮನೆತನ ಅವರು ಹಾಗೆ ಅವ್ರ ಮನೆ ದೇವರು ಗಣಪತಿ ಒಂದು ಸಲ ಅವ್ರ ಹಿರಿಯರಿಗೇನೋ ಒಂದು ಕನಸಿನಲ್ಲಿ ಆದೇಶ ಗಣಪತಿ ಗಣಪತಿದು ನೀನು ಇಲ್ಲಿರೋದಕ್ಕಿಂತ ಕನ್ನಡ ಮಾತಾಡುವಂಥ ಜಾಗಕ್ಕೆ ಹೋಗಿರು ನಿಮ್ಮ ಮನೆತನಕ್ಕೆ ಒಳ್ಳೆಯದಾಗ್ತದೆ ಅಂತೇನೋ ಬಂತಂತೆ ಆಗ ಇನ್ನೂ ಕರ್ನಾಟಕ ಒಂದು ಪ್ರಾಂತ ಆಗಿರಲಿಲ್ಲ ಭಾಳ ಹಿಂದಿನ ಮಾತು ಅದರಿಂದ ಅವರೇನು ಮಾಡಿದರು ಕನ್ನಡ ಮಾತಾಡೋವಂಥವ್ರು ಹೆಚ್ಚು ಜನ ಎಲ್ಲಿದ್ದಾರೋ ಅಲ್ಲಿ ಹೋಗಿರಬೇಕು ಅಂತ ತೀರ್ಮಾನ ಆಯಿತು ಮನೆಯವರು ಒಕ್ಕಲಿ ಬಂದರು ಎಲ್ಲರೂ ಖಾಲಿ ಮಾಡಿಕೊಂಡು ಎಲ್ಲಿ ಬಂದರು ಅಂದರೆ ಸಾಂಗ್ಲಿ ಹತ್ತಿರ ಅವಾಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಸಾಂಗ್ಲಿ ಒಂದು ಭಾಳ ಮುಖ್ಯ ಸ್ಥಾನ ಅವಾಗ ಸಾಂಗ್ಲಿ ಮಿರೇಜ್ ಅನ್ನುವಂಥದ್ದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರೆ ಮಿರೇಜ್ಗೆ ಹೋಗಬೇಕು ಶಾಲೆಗೆ ಹೋಗ್ಬೇಕಂದ್ರೆ ಸಾಂಗ್ಲಿಗೆ ಹೋಗಬೇಕು ಸಾಂಗ್ಲಿ ಹತ್ತಿರ ತಾಸ್ಗಾಂವ್ ಅಂತ ಒಂದು ಊರು ಆ ತಾಸ್ಗಾಂವ್ ಊರಿಗೆ ಹೋಗಿದ್ದರು ಅಂತೆಲ್ಲ ಹಿರಿಯರು ಅಲ್ಲಿ ಇದ್ಕೊಂಡಾಗ ಇದ್ದಾಗ ಅಲ್ಲಿ ಯಾರೋ ಒಂದು ಸಲ ಪ್ರವಾಸ ಮಾಡ್ಕೊಂಡು ಬಂದವರು ಈ ಗದಗ ಜಿಲ್ಲೆಯಲ್ಲಿ ಶಿರಹಟ್ಟಿ ಅಂತ ಒಂದು ಊರಿದೆ ಆ ಶಿರಹಟ್ಟಿ ಊರಿನ ಯಾರು ಹೋದಾಗ ಇವ್ರನ್ನ ಭೇಟಿಯಾದ್ರಂತೆ ಬೇಂದ್ರೆ ಮನೆ ತಂದ ಹಿರಿಯರನ್ನ ಭಟ್ಟಿಯಾದರು ನೀವು ಕನ್ನಡದಲ್ಲಿ ಇರಬೇಕು ಅಂದರೆ ಇಲ್ಲಿ ಹಾಕಿದ್ದೀರಿ ಇಲ್ಲಿ ಮರಾಠಿ ಜಾಸ್ತಿ ಅಲ್ವಾ ನಮ್ಮಲ್ಲಿ ಬಂದ್ಬಿಡಿ ಗದಗ ಹತ್ರ ಅಲ್ಲಿ ಇರ್ಕೊಳ್ಳಿ ನಮ್ಮ ಊರಲ್ಲಿ ಒಬ್ಬರು ಯಾರೋ ವೇದ ಗೇದ ಹೇಳುವಂಥವ್ರು ಸ್ತೋತ್ರ ಹೇಳುವಂಥವ್ರು ಬೇಕಾಗಿದ್ದಾರೆ ನಮ್ಮೂರಿಗೆ ಬರ್ತೀರಾ ಅಂದರು ತಮ್ಮ ಊರೇ ಅಂತ ಇಲ್ದವರಿಗೆ ಯಾವ ಊರೇ ಊರೇನೇ ಅದು ಆಯಿತು ಅಂದರು ಆ ಶಿರಹಟ್ಟಿ ನಾಮ್ ಜಾರ್ ಜೊತೆಗೆ ಶಿರಹಟ್ಟಿ ಬಂದು ಉಳಿದ್ಬಿಟ್ರು ಗಾ ಬೇಂದ್ರೆಯವರ ಮುತ್ತಜ್ಜ ಅವರ ಹೆಸರು ರಾಮ್ ಭಟ್ರು ಅಂತ ಆ ಭಟ್ರು ತುಂಬ ಚೆನ್ನಾಗಿ ತಿಳ್ಕೊಂಡವರು ದಶಗ್ರಂಥಿಗಳು ವೇದ ಪಾರಂಗತರು ಆಗಿದ್ದರಂತೆ ಅವರು ಉಪಾಸನ ಮಾರ್ಗದಲ್ಲೇ ಇದ್ದರು ಧ್ಯಾನ ಮಾಡ್ತಾ ಉಪಾಸನ ಮಾರ್ಗದಲ್ಲಿ ಇದ್ದವರು ಒಂದು ಸಲ ಏನು ಅನ್ನಿಸ್ತು ಸಾಕು ಜೀವನ ಅನ್ನಿಸ್ತು ಸನ್ಯಾಸ ತಗೋಬೇಕು ಅಂದ್ಕೊಂಡ್ರು ಸನ್ಯಾಸ ತೊಗೊಂಡ್ರು ಅಲ್ಲೇ ಶಿರಹಟ್ಟಿಯಲ್ಲಿ ಸಮಾಧಿನೂ ಆಯ್ತು ಈಗಾದರೂ ಶಿರಹಟ್ಟಿಯಲ್ಲಿ ಸಮಾಧಿ ಇದೆ ರಾಮ್ ಭಟ್ರು ಸನ್ಯಾಸ ತಗೊಂಡ್ಬಿಟ್ರು ಅವರಿಗೆ ಮಗ ಅಂತ ಮಗ ಆ ತ್ರಿಯಂಬಕ್ಕನಿಗೆ ಅಪ್ಪ ಭಟ್ಟ ಅಪ್ಪ ಭಟ್ಟ ಅಂತ ಇದ್ರು ಆ ಅಪ್ಪ ಭಟ್ಟ ಕೂಡ ವೇದಾಧ್ಯಯನ ಮಾಡಿಕೊಂಡು ಪಾಠ ಪ್ರವಚನ ಮಾಡಿ ಊರಲ್ಲೆಲ್ಲ ಏನಾದರೂ ಆದರೆ ಏನೇ ಕಾರ್ಯಕ್ರಮ ಆದರೂ ಅವರೇ ಅಪ್ಪ ಭಟ್ಟರೆ ಮಾಡಬೇಕು ಚಿರಟ್ಟಿಯಲ್ಲಿ ಆಗಿತ್ತು ಇಬ್ಬರು ಮಕ್ಕಳು ಮೊದಲೇ ಮಗನ ಹೆಸರು ರಾಮಚಂದ್ರ ಪಂತ್ ಅಂತ ಎರಡನೇದವರು ಬಂಡೋ ಪಂತ್ ಅಂತ ಹಾಗೆಲ್ಲ ನೋಡಿ ಪಂತ್ ಅನ್ನುವಂಥದ್ದು ಈ ಮಹಾರಾಷ್ಟ್ರದ ಪದ್ಧತಿ ಅದು ಹಾಗೆ ಉಳ್ಕೊಂಬಂದಿದೆ ರಾಮಚಂದ್ರ ಪಂತ್ ಅಂತ ಹಿರಿಯ ಮಗಾದರೆ ಬಂಡೋ ಪಂತ್ ಅನ್ನೋಂಥವ್ರು ಎರಡನೇ ಭಟ್ಟ ರಾಮಚಂದ್ರ ಭಟ್ರಿಗೆ ಅವರು ತಾತಂ ಭಟ್ಟ ತಾತಂ ಭಟ್ಟ ಅಂತ ಕರಿತಿದ್ರು ಈ ಅಪ್ಪ ಭಟ್ರು ಬಡವರಾದ್ರೂ ಸಹಿತ ದೊಡ್ಡ ವಿದ್ವಾಂಸರು ಆಗಿನ ಕಾಲದಲ್ಲಿ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡೋದಷ್ಟೇ ಅಲ್ಲದೆ ಪಾರ್ವತಿ ಪರಿಣಯ ಮತ್ತು ಇನ್ನೇನೋ ಕೀರ್ತನೆಗಳನ್ನೆಲ್ಲ ಬರೋದು ತುಂಬ ಪ್ರಖ್ಯಾತರಾಗಿದ್ದರು ಬಡತನ ಕೊರಗು ಅಂತ ಅನಿಸಿರ್ಲಿಲ್ಲ ಅಂತವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಡತನ ಕೊರಗು ಅಂತ ಅನಿಸಿರ್ಲಿಲ್ಲ ಮತ್ತು ಆಗಿನ ಕಾಲದಲ್ಲಿ ವಿದ್ವಾಂಸರು ಬಡವರು ಅಂತ ಹೇಳೋಕೆ ಕಾರಣ ಇಲ್ಲ ನಾನು ನೆನಪಿದೆ ನಾನು ಸ್ಕೂಲಲ್ಲಿದ್ದಾಗ ಒಂದು ಎಸೆ ಬರೆದಿದ್ದೆ ಲೇಖನ ಬರೆದಿದ್ದೆ ಬರೆದಲ್ಲೇ ಅದು ಬರೆದಿದ್ದೆ ದೆರ್ ವಾಸ್ ಒನ್ ಪುವರ್ ಟೀಚರ್ ಅಂತ ಬರೆದಿದ್ದೆ ನಮ್ಮ ಮೇಷ್ಟ್ರು ಏನು ಸಿಟ್ಟು ಬಂದುಬಿಡ್ತು ಏನು ವಿಪರೀತ್ ಸಿಟ್ಟು ಬಂದುಬಿಡ್ತು ಐ ಟೋಲ್ಡ್ ಯು ನಾಟ್ ಯೂಸ್ ಟು ಅಡ್ಜೆಕ್ಟ್ ಯೂಸ್ ಟುಗೆದರ್ ಅಂದರು ಎರಡೆರಡು ವಿಶೇಷಣ ಒಂದೇ ಸರ್ ಉಪಯೋಗಿಸ್ಬಾರ್ದು ಅಂದರು ನಾನೇನು ಮಾಡಿದ್ದೀನಿ ಸರ್ ಅಂದೆ ಏನು ಬರೆದಿದ್ಯಾ ನೀನು ದೆರ್ ವಾಸ್ ಎ ಪುವರ್ ಟೀಚರ್ ಅಂತ ಬರೀತೀಯಾ ಟೀಚರ್ ಮೀನ್ಸ್ ಪುವರ್ ವಾಟ್ ಡಿ ಮೀನ್ ಬೈ ಪುವರ್ ಟೀಚರ್ ಟೀಚರ್ ಅಂದರೆ ಪುಯರ್ ಮತ್ತೇನು ಪುವರ್ ಟೀಚರ್ ಅನ್ನೋ ಹಾಗೆ ವಿದ್ವಾಂಸರು ಅಂದರೆ ಬಡವರು ಅಂತ ಹಾಗಿತ್ತು ಅವರು ಹಾಗೆ ಇದ್ದರು ಅವರು ಆ ಬಡತನವನ್ನು ಅವ್ರೇನು ಮುಚ್ಚಿಕೊಂಡಿರಲಿಲ್ಲ ಅದೊಂದು ಆಭರಣ ಥರ ಇತ್ತು ಅನಿಸುತ್ತೆ ಅವ್ರಿಗೇನು ದುಃಖ ಪಡ್ತಿರಲಿಲ್ಲ ಅವರು